2019 ಅಲ್ಲಿ ಕೂಡ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಈ ಕ್ವಶನ್ ಓದೋದಕ್ಕೆ ಮುಂಚೆ ಎಲ್ಲರೂ ಕೂಡ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಆದ್ರೆ ಲೈಕ್ ಬಟನ್ ಒತ್ತಿ, ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಸ್ ನ ನೋಟಿಫಿಕೇಶನ್ ಆಗಿ ಬರುತ್ತೆ. ಸಿಕ್ಕಾಪಟ್ಟೆ ವಿಡಿಯೋಸ್ ರಿಲೀಸ್ ಮಾಡ್ತಾ ಇದ್ದೀವಿ. ದಿ ಸಮರೈಸ್ ಬ್ಯಾಲೆನ್ಸ್ ಶೀಟ್ ಆಫ್ ಗೌತಮ್ ಲಿಮಿಟೆಡ್ ಆಸ್ ಆನ್ 31st March 2018 ಆಸ್ ಫಾಲೋಸ್. ಶೇರ್ ಕ್ಯಾಪಿಟಲ್ 30,000 ಈಕ್ವಿಟಿ ಶೇರ್ಸ್ 20,009% ಪ್ರಿಫರೆನ್ಸ್ ಶೇರ್ಸ್ 100 ಈಚ್. ಅನ್ಸೆಕ್ಯೂರ್ಡ್ ಕ್ರೆಟಾ, ಸ್ಟೇಟ್ ಕ್ರೆಟಾ, ಬ್ಯಾಂಕ್ ಓವರ್ ಡ್ರಾಫ್ಟ್, ಗುಡ್ ವಿಲ್, ಲ್ಯಾಂಡ್ ಬಿಲ್ಡಿಂಗ್, ಪ್ಲಾಂಟ್ ಮಿಷನರಿ, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಇನ್ ಟ್ರೇಡ್, ಡೆಟಾರ್ಸ್, ಕ್ಯಾಶ್, ಪ್ರಾಫಿಟ್ ಅಂಡ್ ಲಾಸ್. ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಇನ್ ಅರಿಯರ್ಸ್ ಫಾರ್ 2 ಇಯರ್ಸ್ ಅಂತ ಇದೆ. ನೋಡಿ, ಡಿವಿಡೆಂಡ್ ಫಾರ್ ಅರಿಯರ್ಸ್ 2 ಇಯರ್ಸ್ ಅಂತ ಇದೆ. ಹೌದಾ? ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲಾದ್ರೂ ಇದೆಯಾ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಸ್ಟೂಡೆಂಟ್ ಅಂತ ಎಲ್ಲಾದ್ರೂ ಇದೆಯಾ? ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಸೇರ್ಕೊಂಡಿರುತ್ತೆ. ಎಲ್ಲಿ ಸೇರ್ಕೊಂಡಿರುತ್ತೆ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಸೇರ್ಕೊಂಡಿರುತ್ತೆ. ಸೊ ದ ಸ್ಕೀಮ್ ಆಫ್ ರಿಕನ್ಸ್ಟ್ರಕ್ಷನ್ ಪ್ರೊವೈಡೆಡ್ ಅಪ್ರೂವ್ಡ್ ಆಸ್ ಫಾಲೋಸ್. ಈಕ್ವಿಟಿ ಶೇರ್ಸ್ ಪೇಡ್ ಅಪ್ ವ್ಯಾಲ್ಯೂ ರೆಡ್ಯೂಸ್ ಟು 5 rupees ಈಚ್ ಟು ಮೀಟ್ ವರ್ಕಿಂಗ್ ಕ್ಯಾಪಿಟಲ್. 10,000 ಈಕ್ವಿಟಿ ಶೇರ್ಸ್ ಫೈ ಇಶ್ಯೂ ಟು ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್ ಫುಲ್ಲಿ ಸಬ್ಸ್ಕ್ರೈಬ್ಡ್ ಅಂಡ್ ರಿಸೀವ್. ಲ್ಯಾಂಡ್ ಬಿಲ್ಡಿಂಗ್ ಶುಡ್ ಬಿ ವ್ಯಾಲ್ಯೂ 2,20,000. ನೋಡಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,60,000 ಇದೆ. ಈಗ ಎಷ್ಟಾಗಿದೆ ಅಂತೆ? 2,20,000 ಆಗಿದೆ ಅಂತೆ. ಅಂದ್ರೆ 60,000 rupees ಅಷ್ಟು ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಗುಡ್ ವಿಲ್ ಟು ಬಿ ಓವರ್ ವ್ಯಾಲ್ಯೂ ಅಂತ ಹೇಳಬಾರದು. ಓವರ್ ವ್ಯಾಲ್ಯೂ ಆಗಿದೆ ಅಂದ್ರೆ ಮೈನಸ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ರಿಶಿಯೇಟ್ ಆಗಿದೆ. ಗುಡ್ ವಿಲ್ ರಿಟರ್ನ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಡಿಪ್ರಿಸಿಯೇಟ್ 10%. ಇದೇ ಇಂಪಾರ್ಟೆಂಟ್ ಪಾಯಿಂಟ್. ಟ್ರೇಡ್ ಕ್ರೆಡಿಟರ್ಸ್ ಅಗ್ರಿ ಟು ಫೋರ್ಗೋ ಲಯಬಿಲಿಟಿ ಅಪ್ 25% ಆನ್ ಕಂಡೀಷನ್ ದಟ್ 25% ಆಫ್ ನೆಟ್ ಲಯಬಿಲಿಟಿ ಟು ಬಿ ಪೇಯ್ಡ್ ಇಮಿಡಿಯೇಟ್ಲಿ. ನೋಡಿ, 25% ಅಷ್ಟು ಟ್ರೇಡ್ ಕ್ರೆಡಿಟರ್ಸ್ ಏನಿದ್ದಾರೆ ಅವರು ಬಿಟ್ಕೊಡ್ತಾ ಇದಾರಂತೆ. ಏನ್ ಕಂಡೀಷನ್ ಅಂತ ಅಂದ್ರೆ 25% ನೆಟ್ ಲಯಬಿಲಿಟಿ ಟು ಬಿ ಪೇಯ್ಡ್ ಇಮಿಡಿಯೇಟ್ಲಿ. ಅಲ್ಲಿಗೆ ನೋಡಿ, ಟ್ರೇಡ್ ಕ್ರೆಡಿಟರ್ಸ್ ನಮ್ಗೆ ಒಟ್ಟು ಎಷ್ಟಿದಾರಪ್ಪ ಅಂದ್ರೆ 48,000 ಇದ್ದಾರೆ. ಕರೆಕ್ಟ್ ಏನಪ್ಪ? ಇದರಲ್ಲಿ 25% ಬಿಟ್ಕೊಡ್ತಾ ಇದ್ರೆ 25% ಅಂದ್ರೆ 12,000 ಬಿಟ್ಕೊಡ್ತಾ ಇದೆ. ಕರೆಕ್ಟ್ ಏನಪ್ಪ? 12,000 ಹೋದ್ರೆ ಇನ್ನು ಎಷ್ಟಿರುತ್ತಪ್ಪ? ಇನ್ನು 36,000 ಇರುತ್ತೆ. ಕರೆಕ್ಟಾ? ಇನ್ನ 12,000 ದುಡ್ಡು ಕೊಟ್ಬಿಡ್ಬೇಕಂತೆ. ಓಕೆನಾ? ಅಲ್ಲಿಗೆ ಇನ್ನು ಎಷ್ಟು ಬಾಕಿ ಉಳಿಯುತ್ತೆ? 24,000 ಟ್ರೇಡ್ ಕ್ರೆಡಿಟರ್ಸ್ ಇನ್ನ ಹಾಗೆ ಉಳಿಯುತ್ತೆ. ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸರಿ ಹೇಳ, ಇನ್ನೊಂದ್ಸರಿ ಹೇಳಿ. ಒಟ್ಟು ಟ್ರೇಡ್ ಕ್ರೆಡಿಟರ್ಸ್ 48,000 ಇದಾರೆ. ಅವ್ರ ಕಂಡೀಷನ್ ಏನಪ್ಪ ಅಂದ್ರೆ, ಈ 48,000 25% ಇಮಿಡಿಯೇಟ್ ಕ್ಯಾಶ್ ಕೊಟ್ಬಿಡಿ. ಕ್ಯಾಶ್ ಕೊಟ್ರೆ 25% ಬಿಟ್ಕೊಡ್ತೀನಿ, ಉಳಿದಿದ್ದ ಅಮೌಂಟ್ ಆಮೇಲೆ ಕೊಡಿ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ಸ್ ಆರ್ ಟೇಕನ್ ಓವರ್ ಬೈ ಬ್ಯಾಂಕ್ ಇನ್ ಫುಲ್ ಸೆಟಲ್ಮೆಂಟ್ ಓವರ್ ಡ್ರಾಫ್ಟ್ ಕಾಸ್ಟ್ ರಿಕನ್ಸ್ಟ್ರಕ್ಷನ್ ಅಮೌಂಟ್ ಆಫ್ 5,000 ಅಂತ ಹೇಳ್ತಿದ್ದಾರೆ. ನೋಡಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಗೆ 16,800 ಕೊಡಬೇಕು. ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ, ಇರೋವೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಇನ್ವೆಸ್ಟ್ಮೆಂಟ್ ಬಂದು 24,000 ಇದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಗೆಸ್ ಕೊಡ್ಬೇಕಪ್ಪ ಅಂದ್ರೆ ಬರೀ 16,800 ಕೊಡಬೇಕು. ಸೊ 7,200 ಎಕ್ಸ್ಟ್ರಾ. ಸೊ ಕಾಸ್ಟ್ ಆಫ್ ರಿಕನ್ಸ್ಟ್ರಕ್ಷನ್ ಅಮೌಂಟ್ ರುಪೀಸ್ 5,000. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ಅಗ್ರೀಡ್ ಟು ಗಿವ್ ಅಪ್ ರೈಟ್ ಆನ್ ಡಿವಿಡೆಂಡ್ಸ್ ಇನ್ ಅರಿಯರ್ಸ್ ಅಂಡ್ ಕನ್ವರ್ಟೆಡ್ 9% ಪ್ರಿಫರೆನ್ಸ್ ಶೇರ್ಸ್ ಇಂಟು 11% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಇಲ್ಲಿ ಡಿವಿಡೆಂಡ್ಸ್ ಅರಿಯರ್ಸ್ ಇರೋದು ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ. ಕೊಟ್ಟಿದಾರ? ಕೊಟ್ಟಿಲ್ಲ. ಅದು ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಇರುತ್ತೆ. ಎಲ್ಲಿರುತ್ತೆ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಇರುತ್ತೆ. ಸೊ ಅಷ್ಟೇ ಇರೋದು, ಇನ್ನೇನಿಲ್ಲ. 11% 9% ಪ್ರಿಫರೆನ್ಸ್ ಶೇರ್ಸ್ ಇರೋರು ಎಷ್ಟಾಗ್ತಾ ಇದ್ರೆ 11% ಪ್ರಿಫರೆನ್ಸ್ ಶೇರ್ಸ್ ಆಗ್ತಾ ಇದ್ರೆ ಅವ್ರು ಏನು ಬಿಟ್ಕೊಡ್ತಾ ಇಲ್ಲ. ಬಟ್ ಅವ್ರು ಏನ್ ಬಿಟ್ಕೊಡ್ತಾ ಇದಾರೆ? ಡಿವಿಡೆಂಡ್ಸ್ ಅನ್ನ ಬಿಟ್ಕೊಡ್ತಾ ಇದಾರೆ. ಅರ್ಥ ಆಯ್ತಾ? ಅರಿಯರ್ಸ್ ಕೊಡೋ ಹಾಗಿಲ್ಲ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೈನಸ್ ಮಾಡ. ಈಗ ಫಸ್ಟ್ ಜರ್ನಲ್ ಎಂಟ್ರಿ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಓಕೆ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 3,00,000 rupees ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. 5 rupees ಬಿಟ್ಕೊಡ್ತಾ ಇದ್ರಲ್ವಾ, ಸೊ ಅದಕ್ಕೋಸ್ಕರ 1.5 lakh rupees. ಅರ್ಧ ಕರೆಕ್ಟಾ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 1.5 lakh.
ಕರೆಕ್ಟ್ ಏನಪ್ಪ? ಕರೆಕ್ಟ್ ಸರ್. ಕರೆಕ್ಟ್. ಈಗ ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್ ಮೊದಲನೇದಾಯ್ತು. ಎರಡನೇದು ದುಡ್ಡು ಇಲ್ವಂತೆ, ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ, ಹೊಸದಾಗಿ ಒಂದು 10,000 ಈಕ್ವಿಟಿ ಶೇರ್ಸ್ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇದಾರೆ, ಅದರದ್ದು ದುಡ್ಡು ಬಂದಿದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 10,000 × 5 rupees 50,000 rupees ದುಡ್ಡು ಬಂದಿದೆ. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಪ್ರಿಷಿಯೇಟ್ ಆಗ್ತಾ ಇದೆ. ಇಲ್ಲಿಗೆ ಬೀಯಿಂಗ್ ನ್ಯೂ ಇಶ್ಯೂ ಮೇಡ್ ಇಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ನೋಡಿ, 1,60,000 ಇರೋದು 2,20,000 ಆಗ್ತಾ ಇದೆ. ಅಲ್ಲಿಗೆ 60,000 rupees ಅಷ್ಟು ಜಾಸ್ತಿ ಆಗ್ತಾ ಇದೆ. ಇದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡೋಣ? ಬ್ಯಾಂಕ್ ಅಕೌಂಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಣ 60,000. ಬೀಯಿಂಗ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಪ್ರಿಷಿಯೇಟೆಡ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಪ್ರಿಷಿಯೇಟೆಡ್. ನೆಕ್ಸ್ಟ್ ಟ್ರೇಡ್ ಕ್ರೆಡಿಟರ್ಸ್, ಕರೆಕ್ಟಾ? ನೋಡಿ ಟ್ರೇಡ್ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್. ನೋಡಿ ಒಟ್ಟು ಟ್ರೇಡ್ ಕ್ರೆಡಿಟರ್ಸ್ 48,000 ಇದೆ. ಇದರಲ್ಲಿ 25% ಬಿಟ್ಕೊಡ್ತಾವ್ರೆ, 25% ದುಡ್ಡು ಕೊಡ್ತಾ ಇದೀವಿ. ಅದಕ್ಕೆ ಬರೀ 50% 25% ಒಟ್ಟು ಎಷ್ಟಾಯ್ತು? 50% ಎಷ್ಟಾಯ್ತು? 24,000 ಆಯ್ತು. ಇದರಲ್ಲಿ ಎಷ್ಟು ಬಿಟ್ ಕೊಡ್ತಾ ಇದಾರಂತೆ? 12,000. ಇನ್ನೆಷ್ಟು ದುಡ್ಡು ಕೊಡ್ತಾ ಇದೀರಿ? 12,000 ಬ್ಯಾಂಕ್ ಅಕೌಂಟ್ 12,000. ಸರಿ ಆಯ್ತಾ? ಬೀಯಿಂಗ್ ಪಾರ್ಟ್ ಆಫ್ ದ ಟ್ರೇಡ್ ಕ್ರೆಡಿಟರ್ಸ್ ಸೆಟಲ್ಡ್, ಕರೆಕ್ಟ್ ಏನಪ್ಪ? ಪಾರ್ಟ್ ಮಾತ್ರನೇ ಸೆಟಲ್ ಮಾಡಬಹುದು, ಕರೆಕ್ಟಾ? ಕರೆಕ್ಟ್ ಸರ್. ನೆಕ್ಸ್ಟ್ ಪಾಯಿಂಟ್, ಇನ್ವೆಸ್ಟ್ಮೆಂಟ್ಸ್ ನ ಬ್ಯಾಂಕ್ ಓವರ್ ಡ್ರಾಫ್ಟ್ ತಗೊಂಡೋಗಿದ್ದಾರೆ. ನೋಡಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಡೆಬಿಟ್ ಎಷ್ಟು? 16,800. ಬಟ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿದೆಯಪ್ಪ? ಇನ್ವೆಸ್ಟ್ಮೆಂಟ್ಸ್ 24,000 ಇದೆ, ಕರೆಕ್ಟಾ? ಕರೆಕ್ಟ್ ಸರ್. ಈ ಉಳಿದಿರೋ ಅಮೌಂಟ್ ಏನಾಗ್ತಾ ಇದೆಯಪ್ಪ? ಕ್ಯಾಪಿಟಲ್ ರಿಸರ್ವ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಆಗ್ತದೆ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಥವಾ ಈ ತರ ಮಾಡ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ 16,800 rupees ಹಾಕೋಣ. ಆಮೇಲೆ ಹೇಳ್ತೀನಿ ಏನ್ ಮಾಡ್ಬೇಕು. ಬೀಯಿಂಗ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಸೆಟಲ್, ಕರೆಕ್ಟ್ ಏನಪ್ಪ? ಈಗ 16,800 rupees ಕೊಡೋದು ಇನ್ವೆಸ್ಟ್ಮೆಂಟ್ ತಗೊಂಡ್ ಹೋಗ್ತಾ ಇದಾರೆ ಅಂದ್ರೆ 24,000 ಬೆಲೆ ಎಷ್ಟಾಗಿರುತ್ತೆ? 16,800 ಆಗಿರುತ್ತೆ. ಅಲ್ಲಿಗೆ ಇನ್ನು ಉಳಿದಿರೋ ಅಮೌಂಟ್ ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಹಾಕೋಣ. ಹಾಗೆ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಆಗಿದೆಯಂತೆ, ಸೊ ಅದಕ್ಕೆ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 5,000. ಬೀಯಿಂಗ್ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಪೇ, ಸರಿಯೇನಪ್ಪ? ಈಗ ಲಾಸ್ಟ್ ಪ್ರಿಫರೆನ್ಸ್ ಶೇರ್ ಅರಿಯರ್ಸ್ ಇದೆಯಂತೆ, ಕರೆಕ್ಟಾ? ಹಾಗಾದ್ರೆ ಅವ್ರು ಬಿಟ್ಕೊಡ್ತಾ ಇದಾರೆ, ಅದು ಎಲ್ಲಿದೆಯಪ್ಪ ಅಂದ್ರೆ ಅನ್ಸೆಕ್ಯೂರ್ಡ್ ಅಲ್ಲಿ ಇರುತ್ತೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಥವಾ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಡೆಬಿಟ್ ಎಷ್ಟಿದೆಯಂತೆ ಅಂದ್ರೆ ನೋಡಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2,00,000 ಇದೆ, ಕರೆಕ್ಟ್ ಏನಪ್ಪ? ಅದಕ್ಕೆ ಡಿವಿಡೆಂಡ್ ಎಷ್ಟು ಕೊಡಬೇಕು ವರ್ಷಕ್ಕೆ? 9%. ಎಷ್ಟು ವರ್ಷಕ್ಕೆ ಕೊಟ್ಟಿಲ್ವಂತೆ? 2 ವರ್ಷಕ್ಕೆ 18 ಎಷ್ಟಾಯ್ತು? 36,000 ಆಯ್ತು, ಕರೆಕ್ಟ್ ಏನಪ್ಪ? ಇವರು ಏನ್ ಮಾಡ್ತಾ ಇದ್ರೆ ಬಿಟ್ ಕೊಡ್ತಾ ಇದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 36,000. ಬೀಯಿಂಗ್ ಏನಂತ ಹೇಳ್ತೀವಿ, ಪ್ರಿಫರೆನ್ಸ್ ಡಿವಿಡೆಂಡ್ ಸ್ಯಾಕ್ರಿಫೈಸ್ ಅಥವಾ ರೆಡ್ಯೂಸ್ಡ್
ಲಾಸ್ಟ್ ಜರ್ನಲ್ ಎಂಟ್ರಿ ಒಟ್ಟು ಈಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ 1.5 ಲಕ್ಷ ಇದೆ, ಇಲ್ಲಿ 60,000 2 ಲಕ್ಷ ಅರ್ಥ ಆಯ್ತು, 2 ಲಕ್ಷ 10 + 12 2 ಲಕ್ಷ 22 ಕರೆಕ್ಟ್ ಏನಪ್ಪ, 2 ಲಕ್ಷ 22 +36 ಎಷ್ಟಾಯ್ತಪ್ಪ, 2 ಲಕ್ಷದ 58 ಸಾವಿರ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 2 ಲಕ್ಷದ 58 ಸಾವಿರ. ಏನೇನ್ ಹೋಗುತ್ತೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೋಗುತ್ತೆ 1,42,000. ಅದು ಬಿಟ್ರೆ ಗುಡ್ ವಿಲ್ 20,000. ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ 5,000. ಪ್ಲಾಂಟ್ ಅಂಡ್ ಮಿಷಿನರಿ ಏನೋ 10% ಕಡಿಮೆ ಆಗಿದೆ ಅಂತ ಹೇಳ್ತಿದ್ರಲ್ವಾ, ಇಷ್ಟು ಕಡಿಮೆ ಆಗ್ತಾ ಇದೆ 10%. ಪ್ಲಾಂಟ್ ಅಂಡ್ ಮಿಷಿನರಿ ಅಕೌಂಟ್ ನೋಡಿ, ಪ್ಲಾಂಟ್ ಅಂಡ್ ಮಿಷಿನರಿ 1,20,000 ಇದೆ, ಇದೊಂದು 10% ಕಡಿಮೆ, 12,000 ಕಡಿಮೆ ಆಗ್ತಾ ಇದೆ. ಇಷ್ಟು ಟೋಟಲ್ ಮಾಡಪ್ಪ, ಇದ್ರಲ್ಲಿ ಮೈನಸ್ ಮಾಡೋ 79,000 ರುಪೀಸ್ ನ ಏನಂತ ಕರೆಯೋಣ, ಕ್ಯಾಪಿಟಲ್ ರಿಸರ್ವ್ ಅಂತ ಕರೆಯೋಣ. ಓಕೆನೇನಪ್ಪಾ, ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್. ಈಗ ಇಷ್ಟು ಮಾಡಿದ್ಮೇಲೆ ವೆರಿ ಇಂಪಾರ್ಟೆಂಟ್, ಬ್ಯಾಲೆನ್ಸ್ ಶೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ, ಹಳೇದು 30,000 ಈಕ್ವಿಟಿ ಶೇರ್ಸ್ ಇತ್ತು, ಈಗ ಹೊಸದಾಗಿ 10,000 ಇಶ್ಯೂ ಮಾಡ್ತಾ ಇದೀವಿ. ಒಂದು ಎಷ್ಟಾಯ್ತು, 40,000 ಈಕ್ವಿಟಿ ಶೇರ್ಸ್, 5 ರೂಪಾಯಿ ಪ್ರಕಾರ 2 ಲಕ್ಷ ರೂಪಾಯಿ. ಕರೆಕ್ಟ್ ಏನಪ್ಪ, 9% ಇರೋರು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಾಗ್ತಾ ಇದ್ರೆ 11% ಆಗ್ತಾ ಇದ್ರೆ ಅವ್ರು ಎಷ್ಟಿದ್ದಾರೆ, 2 ಲಕ್ಷ. ಕ್ಯಾಪಿಟಲ್ ರಿಸರ್ವ್ ಎಷ್ಟಿದೆಯಪ್ಪ, ಎಷ್ಟೋ ಬಂದಿದೆ 79,000 ಲಾಸ್ಟ್ ಅಲ್ಲಿ, ಹೌದಾ. ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆಸು, ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆಸು ಒಟ್ಟು 80,000 ಇದೆ, ಅದರಲ್ಲಿ 36,000 ಪ್ರಿಫರೆನ್ಸ್ ಡಿವಿಡೆಂಟ್ ಹೋಯ್ತು. 44,000 ಹಾಗೆ ಟ್ರೇಡ್ ಕ್ರೆಡಿಟ್ ಆಸು, ಟ್ರೇಡ್ ಕ್ರೆಡಿಟ್ ಆಸು 48,000ದಲ್ಲಿ 50% ಸೆಟ್ಲ್ ಆಗುತ್ತೆ, ನಿಮ್ 50% ಇರುತ್ತೆ 24,000. ಕರೆಕ್ಟ್ ಏನಪ್ಪ, ಬ್ಯಾಂಕ್ ಓವರ್ ಡ್ರಾಫ್ಟ್ಗೆ ಫುಲ್ ದುಡ್ಡು ಕೊಟ್ಟು ಕಳಿಸ್ಬಿಟ್ಟಿದ್ವಿ, ಇನ್ನೇನು ಇರಲ್ಲ. ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡ, 8, 17, 1, 7, 14, 1 547,000. ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 2,20,000 ಇದೆಯಂತೆ. ಪ್ಲಾಂಟ್ ಅಂಡ್ ಮಿಷಿನರಿ 1,20,000 ಇತ್ತು, ಅದರಲ್ಲಿ 12,000 ಕಡಿಮೆ ಆಯಿತು, 1,08,000. ಹಾಗೆ ಇನ್ವೆಸ್ಟ್ಮೆಂಟ್ಸ್ ನೋಡಿ, ಇನ್ವೆಸ್ಟ್ಮೆಂಟ್ಸ್ ಇಲ್ಲ ಏನು, ಅದು ಬೇರೆ ಅಡ್ಜಸ್ಟ್ ಮಾಡಿಲ್ಲ ಪಾಪ. ಈಗ ಒಂದ್ ನಿಮಿಷ, ಅದೊಂದು ಪಾಯಿಂಟ್ ಬಿಟ್ಟಿದ್ದೀವಿ ನೋಡಿ. ಇನ್ವೆಸ್ಟ್ಮೆಂಟ್ಸ್ ಎಷ್ಟಾಗಿದೆ ಲಾಸ್ ಏನಾಗಿದೆ ನೋಡಿ, 24,000 ಇನ್ವೆಸ್ಟ್ಮೆಂಟ್ಗೆ ಕರೆಕ್ಟಾ, ಬರೀ 14,800 ರೂಪಾಯಿ ಮಾತ್ರ ತಗೊಂಡೋಗ್ತಾರೆ, ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಇನ್ನ 7,200 ರೂಪೀಸ್ ಲಾಸ್ ಆಗಿದೆ. ಅಲ್ಲಿಗೆ 79,000ದಲ್ಲಿ 7,200 ರೂಪಾಯಿ 71,800 ಇದು ಕ್ಯಾಪಿಟಲ್ ರಿಸರ್ವ್, 71,800 ಇದು ಕರೆಕ್ಟ್ ಆಗಿದೆ. ಈಗ ಇದು 71,800, ಈಗ ಟೋಟಲ್ 800, 8, 9, 6, 13, 5,39,800 ಬರ್ತಾ ಇದೆ. ಈಗ ಕರೆಕ್ಟ್ ಆಗಿದೆ, ಕರೆಕ್ಟ್ ಸರ್. ಓಕೆನಾ, ಟ್ಯಾಂಜಿಬಲ್ ಅಸೆಟ್ಸ್ ಇಲ್ಲ ಆಯ್ತು, ಇಂಟ್ಯಾಂಜಿಬಲ್ ಏನೂ ಇಲ್ಲ. ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಅಷ್ಟೇ ಇದೆ, ಸ್ಟಾಕ್ ಇನ್ ಟ್ರೇಡ್ 54,000 ಕರೆಕ್ಟ್. ಡೆಟಾರ್ಸ್ 1,18,000. ಈಗ ಕ್ಯಾಶ್ ಬಗ್ಗೆ ಬರೋಣ. ಕ್ಯಾಶ್ ನಮ್ಮ ಹತ್ರ ಆಲ್ರೆಡಿ 6,800 ಇತ್ತು, ಹೊಸದಾಗಿ ನ್ಯೂ ಶೇರ್ಸ್ ನ ಇಶ್ಯೂ ಮಾಡಿದ್ದೀವಿ 50,000. ಅಲ್ಲಿಗೆ ಒಟ್ಟು 56,800 ರೂಪಾಯಿ ಬಂದಿದೆ. ಇದರಲ್ಲಿ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ 5,000, ಹಾಗೆ ಕ್ರೆಡಿಟ್ ಆರ್ಸ್ಗೆ
ಹನ್ನೆರಡು ಸಾವಿರ ಕೊಟ್ಟಿದ್ದೀವಿ, ಕರೆಕ್ಟ್ ಏನಪ್ಪ? 12,000 ಪೇಮೆಂಟ್ ಆಗಿದೆ. ಇನ್ಯಾರು ಪೇಮೆಂಟ್ ಮಾಡಿದ್ದೀವಿ? ಇನ್ಯಾರಿಗು ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಆಗಿದೆ ಅಷ್ಟೇ ಅಲ್ವಾ ಪೇಮೆಂಟ್ ಆಗಿರೋದು? ಒಟ್ಟು 17,000 ರೂಪಾಯಿ ಪೇಮೆಂಟ್ ಆಗಿದೆ. 39,800. ಈಗ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ಟೋಟಲ್ ಎಷ್ಟು ಬರುತ್ತೆ ಹೇಳ ನಾನೇ. 9, 17, 21, 29, 26, 11, 13, 1, 5. ಸರಿ ಆಗುತ್ತೆ.